ಸ್ನೇಹಿತರೆ, ಸುಜನ್ ಲೋಕೇಶ್ ಅವರು ನಟ ಲೋಕೇಶ್ ಹಾಗೂ ಗಿರಿಜಾ ಅವರ ಮಗ ಎನ್ನುವುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಈಗ ಸುಜನ್ ಲೋಕೇಶ್ ಅವರಿಗೆ 40 ವರ್ಷ. ಸುಜನ್ ಲೋಕೇಶ್ ಅವರ ತಂದೆ ತೀರಿಕೊಂಡ ನಂತರ ಸುಜನ್ ಲೋಕೇಶ್ ಅವರು ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟರು, ಆದರೆ ಯಾವುದೇ ಒಂದು ಪ್ರತಿಫಲ ಅಥವಾ ಸಕ್ಸಸ್ ಸಿಗಲಿಲ್ಲ. ಯಾವಾಗ ಸುಜನ್ ಲೋಕೇಶ್ ಅವರು ಬಿಗ್ ಬಾಸ್ ನಲ್ಲಿ ಗೆದ್ದು ಹೊರಬರುತ್ತಾರೆ, ಆಗ ಸುಜನ್ ಲೋಕೇಶ್ ಅವರಿಗೆ ಹೆಚ್ಚು ಹೆಸರು ಬರುತ್ತದೆ. ಬಿಗ್ ಬಾಸ್ ನಿಂದ ಹೊರಬಂದ ನಂತರ ಸುಜನ್ ಲೋಕೇಶ್ ಅವರಿಗೆ ಹೆಚ್ಚು ಆಫರ್ ಬರಲು ಶುರುವಾಗುತ್ತದೆ. ಆದರೆ ಸುಜನ್ ಲೋಕೇಶ್ ಅವರು ನಿರ್ಧಾರ ಮಾಡಿ ತಮ್ಮದೇ ಸ್ವಂತ ಬ್ಯಾನರ್ ನಲ್ಲಿ ಮಜಾ ಟಾಕೀಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತಾರೆ. ಮಜಾ ಟಾಕೀಸ್ ನಿಂದ ಸುಜನ್ ಲೋಕೇಶ್ ಅವರಿಗೆ ಒಳ್ಳೆಯ ಹೆಸರು ಬರುತ್ತದೆ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಹೊರಬರುತ್ತಾರೆ. ಸುಜನ್ ಲೋಕೇಶ್ ಅವರ ಹೆಂಡತಿ ಹೆಸರು ಗ್ರೀಷ್ಮ. ಗ್ರೀಷ್ಮ ಅವರು ನಟಿ, ಥಿಯೇಟರ್ ಆರ್ಟಿಸ್ಟ್ ಹಾಗೂ ಕಥಕಲಿ ಡ್ಯಾನ್ಸರ್ ಕೂಡ ಹೌದು. ಗ್ರೀಷ್ಮ ಅವರಿಗೆ ಸುಜನ್ ಲೋಕೇಶ್ ಹಾಗೂ ವಿಜಯಲಕ್ಷ್ಮಿ ಅವರ ಬ್ರೇಕಪ್ ನಂತರ ಲೋಕೇಶ್ ಕುಟುಂಬದಿಂದ ಬಂದಂತ ಮೊದಲ ಪ್ರಪೋಸ್ ಎನ್ನಲಾಗುತ್ತಿದೆ. 2010ರಲ್ಲಿ ಸುಜನ್ ಲೋಕೇಶ್ ಅವರು ಗ್ರೀಷ್ಮ ಅವರನ್ನು ಪ್ರಪೋಸ್ ಮಾಡಿ ಮದುವೆಯಾಗುತ್ತಾರೆ. ಈಗ ಸುಜನ್ ಲೋಕೇಶ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. 2018ರಲ್ಲಿ ಗ್ರೀಷ್ಮ ಅವರು ಎರಡನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಈಗ ಗ್ರೀಷ್ಮ ಅವರು ಶ್ವೇತಾ ಚೆನ್ನಪ್ಪ ಅವರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಶ್ವೇತಾ ಚೆನ್ನಪ್ಪನವರಿಗೆ ಗ್ರೀಷ್ಮ ಅವರು ತುಂಬಾ ವರ್ಷಗಳ ಕಾಲ ಪರಿಚಯ ಹಾಗೂ ಬೆಸ್ಟ್ ಫ್ರೆಂಡ್ಸ್ ಕೂಡ ಹೌದು. ಆದ್ದರಿಂದ ಇಬ್ಬರು ಸೇರಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಸ್ವಂತ ಸ್ಪಾ ಅನ್ನು ಕೆಂಗೇರಿಯಲ್ಲಿ ಓಪನ್ ಮಾಡಿದ್ದಾರೆ. ಈಗ ಗ್ರೀಷ್ಮ ಹಾಗೂ ಸುಜನ್ ಲೋಕೇಶ್ ಅವರು ತುಂಬಾ ವರ್ಷಗಳ ಕಾಲ ಕಷ್ಟಗಳನ್ನು ಎದುರಿಸಿ ಈಗ ತುಂಬಾ ಅನ್ಯೂನ್ಯತೆಯಿಂದ ಜೀವನ ನಡೆಸುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಮರೆಯದೆ ಕಮೆಂಟ್ ಮಾಡಿ.